ಸಹೋದರಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ತಮ್ಮ ಎಲ್ಲೋ ಹೋಗಿದ್ದಾನೆ, ಬರ್ತಾನೆ ಅನ್ನೋದಾಗಿ ದಾರಿ ಕಾಯ್ತಾ ಇದ್ದೀವಿ ಅನ್ನೋದಾಗಿ ಪಬ್ಲಿಕ್ ಟಿವಿಗೆ ಹರ್ಷ ಸಹೋದರಿ ಹೇಳಿಕೆಯನ್ನ ಕೊಟ್ಟು ಕಣ್ಣೀರನ್ನ ಹಾಕಿದ್ದಾರೆ. ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆ ಆಗಿಗಾಗಲೇ 3 ದಿನ ಕಳೆದಿರುವಂಥದ್ದು, ಅವರ ಕುಟುಂಬಸ್ಥರು ಕೂಡ ಈಗ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ಮುಗಿಸಿರುವಂಥದ್ದು. ಆದರೆ ಈಗಲೂ ಕೂಡ ಅವರ ಮನೆಯಲ್ಲಿ ಎದೆ ಮಟ್ಟದ ಮಗನನ್ನು ಕಳ್ಕೊಂಡು ಕುಟುಂಬಸ್ಥರೆಲ್ಲರೂ ಕೂಡ ಆತಂಕಕ್ಕೀಡಾಗಿರುವಂಥದ್ದು, ಒಂದು ರೀತಿ ಭವಿಷ್ಯ ಕೂಡ ಕತ್ಲೆ ಆಗಿರುವಂಥದ್ದು. ಹಾಗಾಗಿ ಅವರ ತಂದೆ ತಾಯಿ ಕೂಡ ಈಗ ತೀವ್ರ ಅಸ್ವಸ್ಥರಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಹರ್ಷ ಅವರ ಅಕ್ಕ ನಮ್ಮ ಜೊತೆ ಇದ್ದಾರೆ, ಕೇಳಿ ನೋಡೋಣ. ಅಕ್ಕ, ಈಗ ಅಪ್ಪ ಅಮ್ಮ ಅಂದರೆ ಸ್ವಲ್ಪ ಸಾಕಷ್ಟು ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿ, ಹೇಗಿದೆ ಅವ್ರ ಪರಿಸ್ಥಿತಿ? ಸರ್, ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ ಸರ್. ಅಪ್ಪ ಅಮ್ಮ ನಾನು ಹೆಂಗೆ ಅವ್ರಿಗೆ ಸಮಾಧಾನ ಮಾಡಕ್ಕೆ ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ. ರಾತ್ರಿ 3 ದಿನ ಮೂರು ದಿನದಿಂದ ಅವ್ರ ಹಿಂಗೆ ಕಣ್ಣು ಹಿಂಗೆ ಮುಚ್ಚಿಲ್ಲ ಸರ್. ಇಬ್ರು ಅಳ್ತಾನೆ ಕೂತಿದ್ದಾರೆ. ನಾನು ಎಷ್ಟು ಅಂತ ಸಮಾಧಾನ ಮಾಡಲಿ ಸರ್? ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾನು ನನಗೆ ಸಮಾಧಾನ ಮಾಡ್ಕೊಳ್ಳು, ನಿಮ್ಗಳಿಗೂ ಸಮಾಧಾನ ಹೇಳ್ಬೇಕು. ನಾನು ನನಗೆ ಸಮಾಧಾನ ಮಾಡ್ಕೊಬೇಕು. ಎಲ್ಲರಿಗೂ ತುಂಬ ನೋವಿದೆ. ನಾನೇನು ಹೇಳಲಿ ಅಂತಂದ್ರೆ, ಈಗ ಎದೆ ಮಟ್ಟ ಬೆಳೆದಿದ್ದಂಥ ಮಗ ಈಗ ಕಳ್ಕೊಂಡಿರುವಂಥದ್ದು ಇಡೀ ರಾಜ್ಯಕ್ಕೆ ನೋವಿರುವಂಥದ್ದು. ಸೊ ನನ್ನ ತಮ್ಮ ಈ ಕಾರಣಕ್ಕೋಸ್ಕರನೇ ಸಾವನ್ನಪ್ತಾ ಅಂದರೆ ಕೊಲೆ ಆದ ಅನ್ನೋದು ಯಾವ ಥರ ನಿಮಗೆ ಈಗ ಅನ್ನಿಸ್ತು, ಇಂಥ ಕಾರಣ ಅಂತ ಅನಿಸುತ್ತೆ? ನನಗೆ ಗೊತ್ತಿಲ್ಲ, ನಾನು ಯಾವ ಕಾರಣ ಅಂತ ನಾನು ಹೇಳಿ, ನನಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಇನ್ನೂ ಅವನಿನ್ನೂ ಎಲ್ಲೋ ಹೋಗಿದ್ದಾನೆ ಬರ್ತಾನೆ ಅನ್ನೋದ್ರಲ್ಲೇ ಇದ್ದೀನಿ ನಾನು. ನಾನು ಈಗಲೂ ಹೇಳ್ತೀನಲ್ವಾ, ನಾನು ಅದನ್ನೇನಾದರೂ ತಗೊಂಡ್ಬಿಟ್ರೆ ತಲೆಗೆ ನಾನು ಬದುಕಿರಲ್ಲ ಅನ್ಸುತ್ತೆ. ನಾನು ಇದನ್ನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ತಮ್ಮ ಇಲ್ಲವೇ ಇಲ್ಲ, ಶಾಶ್ವತವಾಗಿ ಅವ್ನು ಬರೋದೇ ಇಲ್ಲ ಅಂತ ಗೊತ್ತಾದ್ರೆ ನಾನೇ ಇರಲ್ಲ. ಹಂಗೆ ಸಮಾಧಾನ ಮಾಡ್ಕೋತಿದ್ದೀನಿ. ಪೊಲೀಸ್ನವರು ಹಲವರನ್ನು ಕೂಡ ಬಂಧಿಸಿರುವಂಥದ್ದು ಮತ್ತೆ ಐಡೆಂಟಿಫೈ ಕೂಡ ಮಾಡಿರುವಂಥದ್ದು, ಈಗ ಪೊಲೀಸ್ ಇಲಾಖೆ ಏನು ಮನವಿ ಮಾಡ್ಕೊಂಡಿದೆ ಸರ್? ನ್ಯಾಯ ಕೊಡಿಸ್ತಾ ಇದ್ದೀರಾ, ಎಲ್ಲರೂ ಸೇರಿ ಕೊಡಿಸ್ತಿದ್ದೀರಾ, ಕೋಟಿ ಜನ ಸೇರಿ ನ್ಯಾಯ ಕೊಡಿಸ್ತಿದ್ದೀರಾ. ಹಿಂಗೆ ಕೊಡಿಸಿ ಸರ್, ಹಿಂಗೆ ಕೊಡಿಸಿ. ಇದು ಮೃತ ಹರ್ಷ ಅವರ ಅಕ್ಕನ ಮಾತು. ಅಂತಂದ್ರೆ ಈಗ ಅಪ್ಪ ಅಮ್ಮನೂ ಕೂಡ ತೀವ್ರ ಅಸ್ವಸ್ಥರಾಗಿದ್ದಾರೆ, ಅದನ್ನ ಅವರು ಕೂಡ ಈಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಆದ್ರೆ ಈಗ ತಮ್ಮನ್ನೇನೋ ಕಳ್ಕೊಂಡಿದೀವಿ ಆದ್ರೆ ಮತ್ತೆ ಸಿಗಲ್ಲ. ಆದ್ರೆ ಆ ಪೊಲೀಸ್ ಇಲಾಖೆಯವರು ಈಗ ಯಾರನ್ನು ಬಂಧಿಸಿದ್ರೆ ಅವರಿಂದ ಸೂಕ್ತವಾದ ಮಾಹಿತಿಯನ್ನು ಪಡ್ಕೊಂಡು ನಮಗೆ ನ್ಯಾಯ ಕೊಡಿಸಿ ಅಂತ ಅವರ ಕುಟುಂಬಸ್ಥರು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿರುವಂಥದ್ದು. ಕ್ಯಾಮರಾಮ್ಯಾನ್ ಸತೀಶ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಶಿವಮೊಗ್ಗ. ಅಸಲಿ ಕುಟುಂಬಕ್ಕೆ ಆಧಾರ ಆಗ್ತಾನೆ ಅಂದ್ಕೊಂಡಿದ್ದಂಥ ಮಗ ಈ ರೀತಿಯಾಗಿ ಅಗಲಿದ್ದಾನೆ ಅಂತ ಹೇಳಿದ್ರೆ ಅದನ್ನ ಕುಟುಂಬದವರಿಗೆ ಆ ಜೀರ್ಣನೇ ಆಗ್ತಾ ಇಲ್ಲ, ಆ ಒಂದು ಘಟನೆಯನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸಹೋದರಿಯ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ, ತಮ್ಮ ಇಲ್ಲೇ ಎಲ್ಲೋ ಹೋಗಿದ್ದಾನೆ, ವಾಪಸ್ ಬರ್ತಾನೆ ಅನ್ನುವಂಥ ನಂಬಿಕೆಯಲ್ಲೇ ಇರಬೇಕು ಹೊರತು ಆತ ಮತ್ತೆಂದು ಬರೋದೇ ಇಲ್ಲ ಅನ್ನೋದನ್ನ ಏನಾದರೂ ನಾವು ಮನಸ್ಸಿಗೆ ಹಚ್ಕೊಂಡ್ಬಿಟ್ರೆ ನಾವು ಬದುಕಿರೋದು ಕಷ್ಟ. ತಂದೆ ತಾಯಿಗೆ ಒಂದು ಕಡೆಯಲ್ಲಿ ನಾನು ಸಮಾಧಾನ ಹೇಳಬೇಕು, ನನಗೆ ನಾನು ಸಮಾಧಾನ ಮಾಡಿಕೊಳ್ಬೇಕು. ನಿಜವಾಗಿಯೂ ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ತಂದೆ ತಾಯಿಯ ಆರೋಗ್ಯ ಕೂಡ ಬಹಳ ಕ್ಷೀಣಿಸ್ತಾ ಇದೆ, ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ ಅನ್ನುವಂಥದ್ದನ್ನು ಅವ್ರ ಮಾತುಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದುಃಖ ಕೂಡ ಕಾಣಿಸ್ತಾ ಇದೆ. ಯಾರಿಗೇ ಆದರೂ ಇಂತಹ ಪರಿಸ್ಥಿತಿಯನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.